हाय एवरीवन, वेलकम बैक टू दिस इंटरनेशनल यूट्यूब चैनल। नानु निम्म गीता, स्टूडेंट काउंसलर। इवत्तु नावु ई वीडियो दल्ली स्टडी एमबीबीएस अब्रॉड अन्नोदर बग्गे नोडोण। स्टडी एमबीबीएस अब्रॉड अंद तक्षण तुंबा जन हाको क्वेश्चन्स हागे आगदे इरो क्वेश्चन्स गे अवरु कोडो आन्सर्स याव तर इरुत्ते अंत अंद्रे अब्रॉड याके होगबेकु, इंडियादल्ली एमबीबीएस माड्बार्दा, इंडियादल्ली एमबीबीएस माडिद्रे एनु तोंद्रे इदे, अब्रॉड ने याके चूस माड्कोबेकु, ई तर एल्ला क्वेश्चन्स गे नानु इवत्तु ई वीडियो दल्ली निमगे आन्सर कोड्ता इदीनि। द मेजर रीजन बंदुबिट्टु ಪ್ರತಿ ವರ್ಷ ಮೆಡಿಕಲ್ ಅಡ್ಮಿಷನ್ಗಾಗಿ ನಮ್ಮ ಇಂಡಿಯಾದಲ್ಲಿ ಸುಮಾರು 18 ಲಕ್ಷಕ್ಕೂ ಮೇಲ್ಗಡೆ ಸ್ಟೂಡೆಂಟ್ ಅವರು ನೀಟ್ ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇದ್ದಾರೆ। ಅದರಲ್ಲಿ 7 ಲಕ್ಷದಿಂದ 8 ಲಕ್ಷದ ಸ್ಟೂಡೆಂಟ್ಸ್ ಕ್ವಾಲಿಫೈಡ್ ಆಗ್ತಾ ಇದ್ದಾರೆ। ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸೀಟ್ಸ್ ಇದೆ ಗೊತ್ತಾ, ಎಷ್ಟು ಕಾಲೇಜಸ್ ಇದೆ ಗೊತ್ತಾ ಮೆಡಿಕಲ್ಗಾಗಿ? ಇಂಡಿಯಾದಲ್ಲಿರೋ ಕಾಲೇಜ 669 ಮೆಡಿಕಲ್ ಕಾಲೇಜಸ್ ಇದೆ। ಸೀಟ್ಸ್ ಬಂದ್ಬಿಟ್ಟು 1,1388 ಸೀಟ್ಸ್ ಇದೆ। ನಮ್ಮ ಕರ್ನಾಟಕದಿಂದನೇ ಪ್ರತಿ ವರ್ಷ 1 ಲಕ್ಷಕ್ಕೂ ಮೇಲ್ಗಡೆ ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ಬರೀತಾ ಇದ್ದಾರೆ। ಅದೇ ಥರ ಬೇರೆ ಸ್ಟೇಟ್ಸಿಂದ, ಲೈಕ್ ಕೇರಳದಿಂದ, ಆಂಧ್ರ ಪ್ರದೇಶದಿಂದ, ಮಧ್ಯಪ್ರದೇಶ, ಬೇರೆ ಬೇರೆ ಸ್ಟೇಟ್ಸಿಂದನೂ ಪ್ರತಿ ವರ್ಷ 1 ಲಕ್ಷಕ್ಕೂ ಮೇಲ್ಗಡೆ ಸ್ಟೂಡೆಂಟ್ಸ್ ನೀಟ್ಗೆ ಅಪಿಯರ್ ಆಗ್ತಾ ಇದ್ದಾರೆ। ಹಾಗಾದರೆ ಕ್ವಾಲಿಫೈಡ್ ಆಗಿರೋ ಈ 7 ರಿಂದ 8 ಲಕ್ಷ ಸ್ಟೂಡೆಂಟ್ಸ್ಗೆ ಬರೀ 1 ಲಕ್ಷ ಸೀಟ್ಸ್ ಮಾತ್ರ ಅವೈಲೇಬಲ್ ಇದ್ದರೆ ರಿಮೇನಿಂಗ್ ಸ್ಟೂಡೆಂಟ್ಸ್ ಏನು ಮಾಡಬೇಕು? ಅಬ್ರಾಡ್ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಂಡಿಯಾದಲ್ಲಿ ಸೀಟ್ ಸೆಕ್ಯೂರ್ ಮಾಡಬೇಕು ಅಂದರೆ 600ರಿಂದ ಮೇಲ್ಗಡೆ ಸ್ಕೋರ್ ಇದ್ದರೆ ಮಾತ್ರ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ। ಹಾಗಾದರೆ ರಿಮೇನಿಂಗ್ ಸ್ಟೂಡೆಂಟ್ಸ್ ಯಾರಾದರೆ 300ರಿಂದ 400, 400ರಿಂದ 500 ಪಡ್ಕೊಂಡಿರ್ತಾರಲ್ವ, ಅವ್ರಿಗೆ ಸೀಟ್ಸ್ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು? ಇಂಡಿಯಾದಲ್ಲೇ ನೀಟ್ ಕ್ವಾಲಿಫೈಡ್ ಆದೋ ಸ್ಟೂಡೆಂಟ್ಸ್ಗೆ ಸರಿಯಾದಷ್ಟು ಸೀಟ್ಸ್ ಅವೈಲೇಬಿಲಿಟಿ ಇದ್ದರೆ ಸ್ಟೂಡೆಂಟ್ಸ್ ಅಬ್ರಾಡ್ ಯಾಕೆ ಹೋಗ್ತಾ ಇದ್ರು? ಇಲ್ಲೇ ಅವರು ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡು ಡಾಕ್ಟರ್ಸ್ ಆಗ್ತಾ ಇದ್ರಲ್ವಾ? ಸೀಟ್ಸ್ ಅವೈಲೇಬಿಲಿಟಿ ಕಮ್ಮಿ ಇರೋದ್ರಿಂದ ಸ್ಟೂಡೆಂಟ್ಸ್ ಅಬ್ರಾಡ್ ಹೋಗ್ತಾ ಇದ್ದಾರೆ। ಅದ್ರ ಜೊತೆಲೆ ಇಂಡಿಯಾದಲ್ಲಿ ಸಿಗೋ ಬೆನಿಫಿಟ್ಸ್ಗಿಂತನೂ ಅಬ್ರಾಡಲ್ಲಿ ಸಿಗೋ ಬೆನಿಫಿಟ್ಸ್ ಜಾಸ್ತಿ ಇದೆ। ದ ಮೇಜರ್ ಡಿಫೆಕ್ಟ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ತುಂಬ ಡೊನೇಷನ್ಸ್ ಪೇ ಮಾಡಬೇಕು। 80 ಲ್ಯಾಕ್ಸನ್ನು 1 ಕ್ರೋರ್ ಮಟ್ಟ ಕಟ್ಟೋಷ್ಟು ಬಜೆಟ್ ಇಲ್ಲದವರು ಅದೇ ಡೊನೇಷನ್ ಫೀ ತಗೊಂಡು ಅಬ್ರಾಡ್ ಹೋಗಿ ಅಬ್ರಾಡಲ್ಲಿ ಅದೇ ಡೊನೇಷನ್ ಫೀಸ್ ಒಳಗಡೆ ಅವ್ರು 6 ಇಯರ್ಸ್ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಡಾಕ್ಟರ್ಸ್ ಆಗಿಬಿಟ್ಟು ಪ್ರೌಡಾಗಿ ಇಂಡಿಯಾಗೆ ಬರ್ತಾ ಇದ್ದಾರೆ। ಈ ಬೆನಿಫಿಟ್ಸ್ ಜೊತೆಲೆ ಅಬ್ರಾಡಲ್ಲಿ ಸ್ಟಡಿ ಮಾಡೋದ್ರಿಂದ ನಿಮಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ, ಹಾಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ನ ನೀವು ಕ್ರ್ಯಾಕ್ ಮಾಡ್ಬೋದು, ಇದ್ರ ಜೊತೆಲೆ ವೇರಿಯಸ್ ಕಂಟ್ರೀಸಿಂದ ಬರೋ ಸ್ಟೂಡೆಂಟ್ಸ್ ಜೊತೆಲಿ ನೀವು ಇಂಟ್ರ್ಯಾಕ್ಟ್ ಆಗ್ಬೋದು। ಇನ್ನೊಂದು ಮೇನ್ ಥಿಂಗ್ ಏನು ಅಂದರೆ ಬೇರೆ ಕಂಟ್ರೀಸಲ್ಲಿ, ಫಾರ್ ಎಕ್ಸಾಂಪಲ್ ಜಾರ್ಜಿಯಾದಲ್ಲಿ ಬೆಸ್ಟ್ ಯೂನಿವರ್ಸಿಟಿಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಇಲ್ಲ, ನೀವು ನೀಟ್ ಕ್ವಾಲಿಫೈಡ್ ಆದರೆ ಸಾಕು ನೀವು ಅಡ್ಮಿಷನ್ ಚೂಸ್ ಮಾಡ್ಕೋಬಹುದು ಅಲ್ಲಿ। ಅದು ಯಾವ ಯೂನಿವರ್ಸಿಟಿ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ। ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ।